ಮಕ್ಕಳೇ ಲಾಸ್ಟ್ ಕ್ಲಾಸ್ ನಲ್ಲಿ ನೀವು ಸಂಗೊಳ್ಳಿ ರಾಯಣ್ಣ ಅನ್ನೋ ಪಾಠದ ಬಗ್ಗೆ ತಿಳ್ಕೊಂಡ್ರಲ್ವಾ ಇವತ್ತು ನಾವು ನನ್ನ ಮಾತು ಕೇಳಿ ನಮ್ಮ ಮಾತು ಕೇಳಿ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಮಕ್ಕಳೇ ನೋಡಿ ಇನ್ನೊಂದ್ಸತಿ ಪಾಠ ಮೂರು ನಮ್ಮ ಮಾತು ಕೇಳಿ ಪ್ರವೇಶ ಗಮನಿಸಿ ಮಕ್ಕಳೇ ಎಲ್ಲಾ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಅಂದರೆ ಎಲ್ಲ ಜೀವಿಗಳಿಗೂ ಇಲ್ಲಿ ಭೂಮಿ ಮೇಲೆ ಬದುಕಲು ಸಮಾನ ಹಾಕಿದೆ ಅಂತ ಇಲ್ಲಿ ಹೇಳ್ತಿದ್ರೆ ಪ್ರತಿಯೊಂದು ಜೀವಿಗೂ ಸಹ ಬದುಕಲು ಸಮಾನ ಹಕ್ಕಿದೆ ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅನ್ನ ಅವನೇನು ಮಾಡ್ತಿದ್ದಾನೆ ತನ್ನ ಸ್ವಾರ್ಥಕ್ಕೋಸ್ಕರ ಅದಕ್ಕೆ ಅವಕಾಶನ ನೀಡ್ತಿಲ್ಲ ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ ಕೆಲವೊಮ್ಮೆ ಏನಾಗುತ್ತೆ ಆತನ ಮಾಡೋ ಮಾಡ್ಕೊಳ್ಳೋ ಅಂಥ ಕೆಲಸಗಳಿಂದ ಅವನ ಶಾಂತಿ ನೆಮ್ಮದಿಗಳಿಗೆ ಅಡ್ಡಿಯಾಗ್ತಾ ಅಡ್ಡಿಯಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಏಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ ಅಂದರೆ ಮನುಷ್ಯ ಮಾಡುತ್ತಿರುವಂತಹ ಸಾಧುವಲ್ಲದ ಕೆಲವೊಂದು ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಇಲ್ಲಿ ತಿಳಿಸಿದ್ದಾರೆ ಆ ಮೂಲಕ ಆತನನ್ನು ಯೋಚನೆಗೆ ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ ಅಂದರೆ ಈ ಪಾಠದ ಆಶಯವಾಗಿದೆ ಅಂದರೆ ಇಲ್ಲಿ ಏನಂದ್ರೆ ಪ್ರವೇಶದಲ್ಲಿ ಏನಿದೆ ಅಂದರೆ ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಆಗ್ತಿದೆ ಪ್ರಾಣಿಗಳು ಸಹ ನಮ್ಮಂತೆ ಅವುಗಳಿಗೂ ಸಹ ಸಮಾನ ಆಗ್ತಿದೆ ಆದರೆ ಮನುಷ್ಯ ಏನು ಮಾಡ್ತಾನೆ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಅವುಗಳಿಗೆ ಸ್ವತಂತ್ರವಾಗಿ ಬದುಕಲು ಬಿಡೋಲ್ಲ ಅವುಗಳ ನೆಮ್ಮದಿ ಮತ್ತು ಶಾಂತಿನ ಕದಡ್ತಾನೆ ಆದ್ದರಿಂದ ಅವನು ಮಾಡೋ ಸಾಧುವಲ್ಲದ ಕೆಲವು ಕಾರ್ಯಗಳನ್ನು ಆ ಪ್ರಾಣಿಗಳ ಮೂಲಕ ತಿಳಿಸಿ ಆತನನ್ನು ಯೋಚನೆಗೆ ಹಚ್ಚುವುದು ಒಳ್ಳೆಯ ಒಂಥರ ಮಾಡೋದು ಮನುಷ್ಯನನ್ನು ಒಳ್ಳೆಯ ಒಂಥರ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಮಕ್ಕಳಿಗೆ ನಿಮ್ಗೆ ಇವಾಗ ಪ್ರವೇಶ ಅರ್ಥ ಇದ್ದಲ್ಲ ಅಂದರೆ ಪಾಠದಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನ ಈ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ಪ್ರಾಣಿಗಳು ಅವುಗಳಿಗೆ ಮನುಷ್ಯರಿಂದ ಏನು ತೊಂದರೆ ಆಗ್ತಿದೆ ಅನ್ನೋದನ್ನ ನಮಗೆ ತಿಳಿಸ್ತೇವೆ ಅದೇನು ಅಂತ ಇವತ್ತು ನಾವು ಪಾಠದಲ್ಲಿ ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ನಾನು ಪಾಠ ಓದ್ಕೊಂತ ಓದ್ಕೊಂತ ನಿಮ್ಗೆ ಅರ್ಥನೇ ಹೇಳ್ತೀನಿ ಗಮನಿಸ್ಕೊಳ್ಳಿ ಮಕ್ಕಳೇ ಒಂದಾನೊಂದು ಕಾಡು ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಅಂದರೆ ಒಂದು ಕಾಡು ಆ ಕಾಡಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಅಂದರೆ ಎಲ್ಲ ರೀತಿಯ ಪ್ರಾಣಿಗಳು ವಾಸ ಆಗಿದ್ದವು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು ಆ ಒಂದು ಕಾಡಿಗೆ ಯಾರು ಅಧಿಪತಿ ಆನೇನ ಮಾಡಿದ್ರು ಅಧಿಪತಿ ಅಂದರೆ ಯಾವುದೇ ಒಂದು ಕೆಲಸನ ಆಲೋಚಿಸಿ ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಮನೋಭಾವ ಆ ರೀತಿ ನಾಯಕತ್ವ ಗುಣವನ್ನು ಆನೆ ಹೊಂದಿತ್ತು ಮತ್ತು ಅದು ನಾಯಕ ಆಗಿತ್ತು ಆ ಕಾಡ್ಗೆ ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು ಈ ಆನೆ ಮಾ ಏನು ಮಾಡ್ತಿತ್ತು ಅಂದರೆ ಎಲ್ಲ ಪ್ರಾಣಿಗಳೂ ಸಭೆ ಕರೀತಾ ಇತ್ತು ಮತ್ತು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸಿತು ಕ್ಷೇಮ ಸಮಾಚಾರ ಅಂದರೆ ಆರೋಗ್ಯದ ಬಗ್ಗೆ ವಿಚಾರಿಸೋದು ಅಥವಾ ಏನೋ ತೊಂದರೆ ಆಗಿದೆಯಾ ಅನ್ನೋದನ್ನ ವಿಚಾರಿಸೋದು ಪ್ರಾಣಿಗಳಿಗೆ ಆ ರೀತಿ ಒಂದು ಜವಾಬ್ದಾರಿ ಕೆಲಸವನ್ನು ಆನೆ ಮಾಡ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು ಮತ್ತು ಊರಿನಲ್ಲಿರುವ ಪ್ರಾಣಿಗಳ ಜೊತೆಗೂ ಸಹ ಇದು ಸ್ನೇಹನ ಬೆಳೆಸ್ಕೊಂಡಿತ್ತು ಯಾರೂ ಆನೆ ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು ಅವುಗಳಿಗೂ ಸಹ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ನೀಡುತ್ತಿತ್ತು ಕಾರ್ಡ್ನಲ್ಲದೆ ಊರಿನಲ್ಲಿರುವಂಥ ಪ್ರಾಣಿಗಳಿಗೂ ಸಹ ಸಭೆಯಲ್ಲಿ ಪಾಲ್ಗೊಳ್ಳೋ ಅವಕಾಶವನ್ನು ನೀಡಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು ಅಂದರೆ ಹೇಳಿದ್ನಲ್ವ ನಾಯಕತ್ವ ಗುಣ ಅಂದರೆ ಆಲೋಚಿಸಿ ಯಾವುದೇ ಒಂದು ಕೆಲಸವನ್ನು ಆಲೋಚಿಸಿ ಜವಾಬ್ದಾರಿಯಿಂದ ನಿರ್ವಹಿಸುವಂಥ ಮನೋಭಾವ ಆ ರೀತಿಯ ಮನೋಭಾವಕ್ಕೆ ನಾಯಕತ್ವ ಗುಣ ಅಂತ ಕರೀತಾರೆ ಅಂಥ ನಾಯಕತ್ವ ಗುಣವನ್ನು ಆನೆಯು ಹೊಂದಿತ್ತು ಮತ್ತು ಎಲ್ಲ ಪ್ರಾಣಿಗಳಿಂದ ಮೆಚ್ಚುಗೆಯನ್ನು ಗಳಿಸಿತ್ತು ಅಂದರೆ ಎಲ್ಲ ಪ್ರಾಣಿಗಳು ಇವುಗಳ ಆನೆಗೆ ಮೆಚ್ಚುಗೆಯ ಸೂಚಿಸ್ತಾ ಇದ್ವು ನಾಯಕನಿಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ವು ಆ ರೀತಿ ಹೆಸರನ್ನು ಮಾಡಿಕೊಂಡಿತ್ತು ಯಾವುದು ಆನೆ ಸರಿ ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು ಒಂದು ದಿವಸ ಏನು ಮಾಡ್ತು ಸಭೆನ ಕರೆದಿತ್ತು ಯಾವುದು ಆನೆ ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು ಎಲ್ಲ ಪ್ರಾಣಿಗಳೇನು ಮಾಡಿದ್ವು ಮನುಷ್ಯರ ಮೇಲೆ ದೂರನ್ನು ಹೇಳ್ತಿದ್ವು ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಕುರಿತು ಚರ್ಚಿಸಿದ್ದವು ಮತ್ತು ಮಾನವನಿಂದ ಏನು ತೊಂದರೆ ಆಗುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಕುರಿತು ಚರ್ಚೆ ಮಾಡ್ತಾ ಇದ್ವು ಮನುಷ್ಯನಿಗೆ ತಿಳಿಯೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು ಅಂದರೆ ಈ ಪ್ರಾಣಿಗಳೇನು ಮಾಡಿದ್ವು ಮನುಷ್ಯರ ಮೇಲೆ ಕಂಪ್ಲೇಂಟ್ಸ್ ಮಾಡ್ತು ನಮಗೆ ಮಾನವನಿಂದ ತೊಂದರೆ ಆಗ್ತಿದೆ ಅಂತ ಮತ್ತು ಅದಕ್ಕೇನು ಪರಿಹಾರ ಅನ್ನೋದನ್ನ ಕುರಿತು ಚರ್ಚೆ ಮಾಡ್ತಿದ್ವು ಅವಾಗ ಈ ನಾಯಕನಾದಂತಾನೇನು ಮಾಡ್ತು ನಿಮಗೆ ಮನುಷ್ಯ ಏನು ತೊಂದರೆ ಕೊಡ್ತಿದ್ದಾನೆ ಅನ್ನೋದನ್ನ ಒಂದು ಫಲಕದಲ್ಲಿ ಅಂದರೆ ವಿವರ ಫಲಕ ಅಂದರೆ ಇಲ್ಲಿ ವಿವರ ಬರೆದು ಹಾಕುವಂತಹ ಅಲೆಗೆ ಅಥವಾ ಬೋರ್ಡ್ ಅಂತ ಒಂದು ಫಲಕದಲ್ಲಿ ಅದನ್ನು ಬರ್ಕೊಂಡು ಬನ್ನಿ ಅಂತ ಸೂಚನೆಯ ನೀಡ್ತು ಯಾರಿಗೆ ಪ್ರಾಣಿಗಳಿಗೆ ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು ಅದರಂತೆ ಏನು ಮಾಡಿದ್ವು ಪ್ರಾಣಿಗಳು ಆ ದಿನದ ಸಭೆಗೆ ಅಂದರೆ ಅವತ್ತು ಏನು ಸಭೆ ನೆಕ್ಸ್ಟು ಏನು ಸಭೆ ಕರೀತಾರೋ ಆ ಸಭೆಗೆ ಅದು ಹೇಳಿತ್ತಲ್ಲ ಫಲಕದಲ್ಲಿ ಬರ್ಕೊಂಡು ಬರಬೇಕು ಮನುಷ್ಯನಿಂದ ಏನು ತೊಂದರೆ ಆಗ್ತಿದೆ ನಿಮಗೆ ಅನ್ನೋದನ್ನ ಬರ್ಕೊಂಡು ಬರಬೇಕು ಅಂತ ಹೇಳಿತ್ತಲ್ವ ಅದೇ ರೀತಿ ಆ ಪ್ರಾಣಿಗಳೇನು ಮಾಡ್ತು ಆ ದಿನದ ಸಭೆಗೆ ಸಿದ್ಧವಾಗಿ ಬಂದವು ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು ಆ ನಾಯಕ ಅಂದರೆ ಆನೆ ಹೇಳಿತ್ತಲ್ವ ಫಲಕದಲ್ಲಿ ಬರ್ಕೊಂಡು ಬನ್ನಿ ಅಂತ ನಿಮ್ಗೆ ಏನು ತೊಂದರೆ ಆಗ್ತಿದೆ ಅಂತ ಅದನ್ನೆಲ್ಲ ಇವರು ಬರ್ಕೊಂಡು ಬಂದು ಸಾಲಾಗಿ ನಿಂತ್ಕೊಂಡಿದ್ರು ಫಲಕಗಳನ್ನು ಹಿಡ್ಕೊಂಡು ಸಾಲಾಗಿ ನಿಂತ್ಕೊಂಡಿದ್ರು ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು ಅಂದರೆ ಆನೆ ಏನು ಮಾಡ್ತು ಅವುಗಳ್ನ ಓದ್ಕೊತ ಏನು ಬರ್ದಿದ್ದಾರೆ ಇವರು ಅನ್ನೋದನ್ನ ಓದುತ್ತಾ ಮುಂದೆ ಮುಂದೆ ಹೋಗ್ತಾ ಇತ್ತು ಇವಾಗ ಆ ಪ್ರಾಣಿಗಳು ಏನು ಬರ್ದಿದ್ದಾರೆ ಆ ಪ್ರಾಣಿಗಳು ಏನು ಬರ್ದಿದ್ದಾರೆ ಅನ್ನೋದನ್ನ ಇವಾಗಲೂ ನೋಡೋಣ ಅಂದರೆ ಮನುಷ್ಯನಿಂದ ಏನು ತೊಂದರೆ ಆಗ್ತಿದೆ ಯಾವ್ಯಾವ ಪ್ರಾಣಿಗೆ ಏನೇನು ತೊಂದರೆ ಆಗ್ತಿದೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಪೇಸ್ಟ್ ಟರ್ನ್ ಮಾಡಿ ಮಕ್ಕಳೇ ನಮ್ಮನ್ನು ನೋಡಿ ಇಲ್ಲಿ ಫಸ್ಟ್ ಒನ್ ನೋಡಿ ಹಸು ಬಂದರೆ ನೋಡಿ ಏನು ಬರ್ದಿದೆ ಅಂತ ಎತ್ತು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂದರೆ ನಮ್ಮನ್ನು ನೀವೇನು ಮಾಡ್ತೀರಿ ಹೆಚ್ಚೆಚ್ಚಿಗೆ ಜಾಸ್ತಿ ದುಡ್ಸ್ಕೊಳ್ತೀರಿ ಕಡಿಮೆ ಆಹಾರ ನಾನು ನೀಡ್ತೀರಿ ಎತ್ತು ಈ ರೀತಿ ಹೇಳ್ತಿದೆ ಮನುಷ್ಯರಿಗೆ ನಮ್ಮನ್ನು ಜಾಸ್ತಿ ದುಡ್ಸ್ಕೊಳ್ತೀರಿ ನೀವು ಕೆಲಸ ಮಾಡಿಸ್ಕೊಳ್ತೀರಿ ನಮ್ಮಿಂದ ಬಟ್ ಆದರೆ ನೀವೇನು ಮಾಡ್ತೀರಿ ನಮ್ಗೆ ಆಹಾರ ತಿನ್ನೋಕೆ ಮಾತ್ರ ಕಡಿಮೆ ಕೊಡ್ತೀರಿ ನಮ್ಮ ಸೇವೆ ಮಾತ್ರ ಬೇಕು ನಾವು ಮಾಡೋ ಕೆಲಸ ಮಾತ್ರ ನಿಮಗೆ ಬೇಕು ನಮ್ಮ ನಾವು ಮಾತ್ರ ನಿಮಗೆ ಬೇಡ ಅಲ್ವಾ ನಮ್ಮನ್ನು ಮಾತ್ರ ನೀವು ಸರಿಯಾಗಿ ನೋಡ್ಕೊಳ್ಳಲ್ಲ ನಾವು ಮಾತ್ರ ಬೇಡ ನಾವು ಮಾಡೋ ಕೆಲಸ ಮಾತ್ರ ನಿಮಗೆ ಬೇಕಲ್ಲ ಅಂತ ಕ್ವಶನ್ ಮಾಡ್ತಿದೆ ಯಾರಿಗೆ ಮಾನವನಿಗೆ ನಮ್ಮ ಸೇವೆಯನ್ನು ಮರೆಯದಿರಿ ನಾವು ಮಾಡೋವಂಥ ಕೆಲಸನ ನೀವು ಮರಿಬೇಡ್ರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಪ್ರಾಣಿಗಳಿಗೂ ಸಹ ದಯ್ಯನ ತೋರಿಸಿ ನಾವು ನಿಮ್ಮಂತೆ ಅಂತ ಪ್ರಾಣಿ ಇದು ಎತ್ತು ಹೇಳ್ತಿದೆ ನೆಕ್ಸ್ಟ್ ನೋಡಿ ಜಿಂಕೆ ಜಿಂಕೆ ಏನು ಹೇಳ್ತಿದೆ ಅಂತ ನೋಡಿ ಗಮನಿಸಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅಂದರೆ ನಮಗೆ ನಾವು ವಾಸ ಮಾಡೋದಕ್ಕಿರೋ ಇರೋವಂಥ ಸ್ಥಳವೇ ಕಾಡು ಅಲ್ವಾ ಪ್ರಾಣಿಗಳಿಗೆ ಪಾಪ ವಾಸ ಮಾಡೋಕ್ಕಿರೋಂಥ ಸ್ಥಳ ಯಾವುದು ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನೀವೇನು ಮಾಡ್ತಿದ್ರೆ ಅದನ್ನು ನಾಶ ಮಾಡ್ತಿದಿರಿ ನಮಗೆ ತಿನ್ನಲು ಹುಲ್ಲಿಲ್ಲ ನಮಗೆ ತಿನ್ನೋದಕ್ಕೆ ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ನಾವು ಮಲ್ಕೊಳ್ಳೋದಕ್ಕೆ ನೆರಳು ಸಹ ಇಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಅಂದರೆ ಮನುಷ್ಯ ಏನು ಮಾಡ್ತಿದ್ದಾನೆ ತನ್ನ ಸ್ವಾರ್ಥಕ್ಕೋಸ್ಕರ ಮರಗಳನ್ನೆಲ್ಲ ಕಡಿತಿದ್ದಾನೆ ಕಾಡಲ್ಲಿರೋ ಕಾಡಲ್ಲಿರೋವಂತಹದನ್ನ ಕಾಡಲ್ಲಿರುವಂಥ ಮರಗಳನ್ನೆಲ್ಲ ಕಡಿದು ಅದರಲ್ಲಿ ಫರ್ನಿಚರ್ ಇದೆಲ್ಲ ಮಾಡ್ತಾರೆ ನೋಡಿದ್ರಲ್ವ ಮನೆಗಳಿಗೆ ಫರ್ನಿಚರ್ ಮಾಡ್ತಾರಲ್ವ ಅದನ್ನೆಲ್ಲ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡು ಅರಣ್ಯಗಳನ್ನ ನಾಶ ಮಾಡ್ತಿದ್ದೀರಿ ಅದರಿಂದ ನಮ್ಗೆ ಏನಾಗಿದೆ ಪ್ರಾಣಿಗಳಿಗೆ ಪಾಪ ಮಲ್ಕೊಳಕ್ಕೆ ಸಹ ನೆರಳಿಲ್ಲ ಮರದ ನೆರಳಲ್ಲಿ ತಾನೆ ಅವು ಮಲ್ಗೋದು ಅಲ್ವಾ ನಿಮಗೇನೋ ನೀವು ಮನೆ ಇದೆ ಮನೇಲಿ ಮಲ್ಕೊಳ್ತೀರಿ ಪಾಪ ಪ್ರಾಣಿಗಳೆಲ್ಲಿ ಮಲ್ಕೋಬೇಕು ಕಾಡಲ್ಲೇ ಮಲ್ಕೋಬೇಕಲ್ವಾ ಅದಕ್ಕೇನಾಗುತ್ತೆ ನೆರಳಿಲ್ಲ ಪಾಪ ಕಾಡು ನಿಮಗೂ ಬೇಕು ಮತ್ತು ತಿನ್ನಲು ಸಹ ಹುಲ್ಲಿಲ್ಲ ಅದಕ್ಕೇನಾಗ್ತಿದೆ ಹುಲ್ಲು ಸಹ ಇಲ್ಲ ಮತ್ತು ಕಾಡು ನಿಮಗೂ ಬೇಕು ನಮಗೂ ಬೇಕು ಕಾಡು ಇದೆಲ್ಲ ಚೆನ್ನಾಗಿದ್ರೇ ಮಳೆ ಬರೋದು ಅಲ್ವಾ ನಮಗೂ ಬೇಕಲ್ವ ಮಳೆ ಬಂದ ತಾನೇ ಬೆಳೆಗಳು ಚೆನ್ನಾಗಿ ಬೆಳೆಯೋದು ಅಲ್ವಾ ಅದಕ್ಕೆ ಕಾಡು ನಿಮಗೂ ಬೇಕು ನಾವು ವಾಸ ಮಾಡೋದಕ್ಕೆ ನಮಗೂ ಬೇಕು ನಮ್ಮನ್ನು ಉಳಿಸ್ರಿ ನೀವು ಉಳಿಯಿರಿ ನಮ್ಮನ್ನು ಉಳಿಸ್ರಿ ನಾವು ನಾವು ಉಳಿಯೋದಕ್ಕೆ ಬಿಡಿ ನಮ್ಮನ್ನು ಬಿಡ್ರಿ ಉಳಿಯೋದಕ್ಕೆ ನೀವು ಉಳಿಯಿರಿ ನೀವು ಬದುಕಿ ನಮಗೂ ಸ್ವತಂತ್ರ ಇದೆ ಸಮಾನ ಹಕ್ಕಿದೆ ಅಂತ ಜಿಂಕೆಯಲ್ಲಿ ಹೇಳ್ತಿದೆ ಅಂದರೆ ಅರಣ್ಯ ನಾಶ ಮಾಡಬೇಡಿ ಅಂತ ಹೇಳ್ತಿದೆ ಎತ್ತೇನು ಹೇಳ್ತು ನಮ್ಮ ಸೇವೆನ ಮರಿಬೇಡ್ರಿ ದಯ್ಯರಲ್ಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತೀ ಇದೇನು ಹೇಳ್ತಿದೆ ಜಿಂಕೆ ಏನು ಹೇಳ್ತಿದೆ ಕಾಡನ್ನ ನಾಶ ಮಾಡಬೇಡ್ರಿ ನೀವು ಉಳಿಯಿರಿ ನಮ್ಮನ್ನು ಉಳಿಸಿರಿ ಅಂತ ಜಿಂಕೆ ಹೇಳ್ತಿದೆ ನೆಕ್ಸ್ಟ್ ನೋಡಿ ಆಮೆ ಏನು ಹೇಳುತ್ತೆ ನೋಡಿ ಮಾನವನೇನು ತೊಂದರೆ ಮಾಡ್ತಿದ್ದಾನೆ ಅದಕ್ಕೆ ಅಂತ ಆಮೆ ಹೇಳ್ತಿದೆ ನೋಡಿ ನೀರು ಅಮೂಲ್ಯ ಸಂಪತ್ತು ಅಲ್ವಾ ನೀರಿಲ್ದ ಒಂದು ದಿವಸ ಇರ್ತೀರ ನೀವು ಯಾರಾದರೂ ಹಾಂ ನೀರನ್ನೋದು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಅದನ್ನ ನೀವೇನು ಮಾಡ್ತಿದ್ದಿರಿ ಹಾಳು ಮಾಡ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ಅಂದರೆ ಏನನ್ನ ಕಸ ಕಡ್ಡಿ ತೊಗೊಂಡೋಗಿ ನೀರಿಗೆ ಹಾಕ್ಬಿಡೋದು ನದಿಗಳಿಗೆ ಸಮುದ್ರಗಳಲ್ಲಿ ಅವಾಗ ಏನಾಗುತ್ತೆ ಅದೆಲ್ಲ ಗಲೀಜಾಗುತ್ತಲ್ಲ ಆಗುತ್ತಲ್ಲ ಅದೆಲ್ಲ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ಪಾಪ ಒಂದು ನೀರಿನಲ್ಲಿರುವಂತಹ ಪ್ರಾಣಿಗಳಿಗೇನಾಗುತ್ತೆ ನೀರು ತಗೊಂಡೋಗಿ ಹಾಕ್ಬಿಟ್ಟಾಗ ಅದಕ್ಕೆ ವಾಸ ಮಾಡೋಕ್ಕಾಗುತ್ತಾ ಕಷ್ಟ ಆಗುತ್ತಲ್ವಾ ಈ ರೀತಿ ಮಾಡ್ತಿದ್ದೀರಿ ನೀರು ನಮ್ಮೆಲ್ಲರ ಜೀವ ನೀರು ನಮಗೆಲ್ಲ ಜೀವ ಅಲ್ವಾ ನೀರಿಲ್ಲನೇ ಒಂದು ದಿವಸ ಬದುಕೋಕ್ಕಾಗುತ್ತಾ ನಮ್ಮೆಲ್ಲರ ಜೀವ ನೀರು ನೀರನ್ನು ದುರ್ಬಳಕೆ ಮಾಡಬೇಡಿ ನೀರನ್ನು ಅನಾವಶ್ಯಕವಾಗಿ ದುರ್ಬಳಕೆ ಮಾಡಬೇಡಿ ನಿಮಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟಕ್ಕೆ ಮಾತ್ರ ಬಳಸ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಕಲುಷಿತನೂ ಗೊಳಿಸ್ಬೇಡಿ ಅದ್ರ ಜೊತೆಗೆ ಗಲೀಜು ಸಹ ಮಾಡಬೇಡಿ ನೀರು ಅಮೂಲ್ಯವಾದ ಸಂಪತ್ತು ಅದನ್ನು ಕಲುಷಿತ ಮಾಡಬೇಡಿ ನಾವು ವಾಸಿಸ್ಬೇಕು ನಮಗೂ ಅಕ್ಕಿದೆ ಅದನ್ನು ಕಲ್ಮಶ ಗೊಳಿಸಬೇಡ್ರಿ ಅದನ್ನು ದುರ್ಬಳಕೆ ಸಹ ಮಾಡಬೇಡಿ ಅವಶ್ಯಕ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಳ್ಳಿ ನಮ್ಮನ್ನು ಬದುಕೋದಕ್ಕೆ ಬಿಡಿ ಅಂತ ಇಲ್ಲಿ ಆಮೆ ನೀರಿನಲ್ಲಿರುವಂಥ ಆಮೆ ಹೇಳ್ತಿದೆ ಅಂದರೆ ನೀರಿನಲ್ಲಿರುವಂಥ ಪ್ರಾಣಿಗಳಿಗೂ ಸಹ ಅಕ್ಕಿದೆ ಸಮಾನ ಹಾಕಿದೆ ನಮ್ಮನ್ನು ಬದುಕಲು ಬಿಡಿ ದುರ್ಬಳಕೆ ಮಾಡಬೇಡಿ ಮತ್ತು ಕಲುಷಿತಗೊಳಿಸಬೇಡಿ ಅಂತ ಇಲ್ಲಿ ಆಮೆ ಹೇಳ್ತಿದೆ ಪೇಸ್ಟ್ ಆನ್ ಮಾಡಿ ಮಕ್ಕಳೇ ನೆಕ್ಸ್ಟ್ ಯಾವ ಪ್ರಾಣಿ ಏನು ಹೇಳುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ನೆಕ್ಸ್ಟ್ ನೋಡಿ ಯಾವ ಪ್ರಾಣಿ ಇದು ಕರಡಿ ಕರಡಿ ಏನು ಹೇಳುತ್ತೆ ನೋಡಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನೂ ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಅಂದರೆ ನೋಡಿ ಎಲ್ಲವನ್ನು ನೀವೇ ತಿಂತಾ ಇದ್ರಿ ಮನುಷ್ಯರಿಗೆ ಹೇಳ್ತಿದೆ ನೀವೇ ತಿಂತೀರಿ ಮತ್ತು ನೀವೇನು ಮಾಡ್ತೀರಿ ಅನಾವಶ್ಯಕವಾಗಿ ಜಾಸ್ತಿ ಇರೋದನ್ನೇನು ಮಾಡ್ತೀರಿ ಹಾಳು ಮಾಡ್ತೀರಿ ಎಷ್ಟು ಬೇಕೋ ಅಷ್ಟು ಊಟನ ಬಳಸ್ಕೊಳ್ಳಿ ಏನು ಮಾಡ್ತೀರಿ ಅದನ್ನ ಹಾಳು ಮಾಡಿಬಿಡ್ತೀರಿ ಆ ಥರ ಮಾಡಬೇಡಿ ನಮಗೂ ಹೊಟ್ಟೆ ಹಸಿವಿದೆ ನೀವು ಅದನ್ನು ಗಮನಿಸಲ್ಲ ನಮಗೇನು ಸಹ ನೀವು ಉಳಿಸಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಇಲ್ಲಿ ಏನು ಮಾಡ್ತಿದೆ ಅಂದರೆ ಈ ಪ್ರಾಣಿ ಆಹಾರನ ವೇಸ್ಟ್ ಮಾಡಬೇಡಿ ನಮಗೂ ತಿನ್ನಲು ಇಡೀರಿ ಇಡ್ರಿ ಅದೇ ನಮಗೂ ಉಳಿಸಿ ಆಹಾರನ ಉಳಿಸಿ ನಮಗೂ ತಿನ್ನಲು ಬಿಡಿ ಅಂದರೆ ನಮಗೆ ಎಷ್ಟು ಬಳಕೆ ಬೇಕೋ ಬಳಕೆಗೆ ಬೇಕೋ ಅಷ್ಟು ಮಾತ್ರ ಆಹಾರನ ಉಪಯೋಗಿಸ್ಕೋಬೇಕು ಜಾಸ್ತಿ ಆಹಾರನ ಉಪಯೋಗಿಸ್ಕೊಂಡು ಅದನ್ನು ಹಾಳು ಮಾಡಬಾರ್ದು ಆಹಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೋಬೇಕು ಅನ್ನೋದ್ನಿಲ್ಲಿ ಹೇಳ್ತಿದೆ ಅಂದರೆ ಆಹಾರನು ಸಹ ವೇಸ್ಟ್ ಮಾಡಬೇಡಿ ಅನ್ನೋದನ್ನ ನಮಗೆ ತಿಳಿಸಿದೆ ಯಾವುದು ಕರಡಿ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಅಂತ ಇದು ಹೇಳ್ತಿದೆ ಯಾವುದು ಕರಡಿ ನೆಕ್ಸ್ಟ್ ಪ್ರಾಣಿ ನೋಡಿ ನಾಯಿ ನಾಯಿ ಏನು ಹೇಳ್ತಿದೆ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ನಾವು ನಡೆದಾಡಬೇಕು ಅಂದರೆ ರಸ್ತೆಯಲ್ಲಿ ನಾವು ಓಡಾಡಬೇಕು ನಡೆದಾಡಬೇಕು ನಮಗೂ ಆಸೆ ಇದೆ ನಮಗೂ ದಾರಿ ಬಿಡಿ ನಾವು ಓಡಾಡೋದಕ್ಕೆ ದಾರಿನ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಎಲ್ಲಿ ನೋಡಿದ್ರು ನಿಮ್ಮದೇ ವಾಹನಗಳು ಮತ್ತು ನೀವೇ ತುಂಬೋಗಿದ್ದೀರಿ ನಾವು ಓಡಾಡಬೇಕು ಹಾದಿ ಬೀದಿಗಳಲ್ಲಿ ನಾವು ಓಡಾಡಬೇಕು ನಮಗೂ ಸಹ ದಾರಿ ಬಿಡಿ ಅಂತ ನಾಯಿ ಹೇಳ್ತಿದೆ ನಿಮ್ಮ ವಾಹನಗಳು ಮತ್ತು ನೀವೇ ತುಂಬೋಗ್ಬಿಟ್ಟಿದ್ದೀರಿ ಅಂತ ಮನುಷ್ಯರಿಗೆ ಹೇಳ್ದಿದೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ನಿಮಗೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗ್ತೀರಿ ಅಂದರೆ ರಸ್ತೆಯಲ್ಲಿ ಹೋಗೋ ಎಲ್ಲೋ ನೋಡ್ಕೊಂಡು ಹೋಗೋದು ಈ ರೀತಿ ಎಚ್ಚರವಿಲ್ಲದಂತೆ ಸಾಗ್ತೀರಿ ಇತರರಿಗೂ ತೊಂದರೆ ಕೊಡ್ತೀರಿ ಈ ಥರ ಎಲ್ಲೋ ನೋಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ತೊಂದರೆ ಆಗಲಾಗುತ್ತಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಆ ರೀತಿಯ ತೊಂದರೆನೂ ಸಹ ನೀವು ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಅಂದರೆ ಸರಿಯಾಗಿ ನೀವು ಚಲಿಸಿ ಮತ್ತೆ ಚಲಿಸಲು ಬಿಡಿ ನಮ್ಮನ್ನು ಚಲಿಸಲು ಬಿಡಿ ನಾವು ಓಡಾಡಬೇಕು ಅಂತ ನಾಯಿ ಹೇಳ್ತಿದೆ ಅಂದರೆ ನಮಗೂ ರಸ್ತೆಯಲ್ಲಿ ಓಡಾಡೋಕ್ಕೆ ಸಮಾನ ಆಗ್ತಿದೆ ನಾವು ಸಹ ಬದುಕಬೇಕು ನಮಗೂ ಓಡಾಡಬೇಕು ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಗಮನಿಸಿದ್ರೆ ಬರೀ ವೆಹಿಕಲ್ಸೇ ಅಲ್ವಾ ಅದರಿಂದ ಆ ರೀತಿ ಆಗಿರೋದ್ರಿಂದ ನಾಯಿ ಏನು ಹೇಳ್ತಿದ್ದೆ ನಾವು ನಾವು ಸಹ ಬದುಕಬೇಕು ನೀವು ಮತ್ತೆ ನಿಮ್ಮ ವಾಹನಗಳೇ ತುಂಬ್ಕೊಂಡು ಹೋಗ್ಬಿಟ್ಟಿದೆ ರೋಡ್ ರಸ್ತೆಗಳಲ್ಲಿ ನಾವು ಓಡಾಡಬೇಕು ನಡೆದಾಡಬೇಕು ಅನ್ನೋ ಆಸೆ ನಮಗೂ ಇದೆ ನಮ್ಮನ್ನು ಬಿಡಿ ಅನ್ ಅನ್ನೋದನ್ನ ಇಲ್ಲಿ ಮಾನವರಿಗೆ ಹೇಳ್ತಿದೆ ಮತ್ತು ತೊಂದರೆನ ಕೊಡಬೇಡಿ ಯಾರಿಗೂ ತೊಂದರೆನ ಕೊಡಬೇಡಿ ಅಂತ ಹೇಳ್ತಿದೆ ಯಾವುದು ನಾಯಿ ನೆಕ್ಸ್ಟ್ ಪ್ರಾಣಿ ನೋಡಿ ಮಂಗ ಇದೇನು ಹೇಳ್ತಿದೆ ನಮಗೂ ಶಾಂತಿ ನೆಮ್ಮದಿ ಬೇಕು ಅಂದರೆ ನಮಗೆ ಶಾಂತಿ ಮತ್ತು ನೆಮ್ಮದಿ ಬೇಕು ನೋವಿನಲ್ಲೂ ನಲುವಿನಲ್ಲೂ ಪ್ರ ಪಟಾಕಿ ಸಿಡಿಸುತ್ತೀರಿ ನಿಮಗೆ ಖುಷಿಯಾದಾಗೂ ಸಿಡಿಸ್ತೀರಿ ದುಃಖ ಆದಾಗೂ ಪಟಾಕಿನ ಏನು ಮಾಡ್ತೀರಿ ಸಿಡಿಸ್ತೀರಿ ಪಟಾಕಿ ಹೊಡಿತೀರಿ ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಆರಿಸುತ್ತೀರಿ ಕೋತಿಗಳ್ನ ಓಡಿಸೋಕೆ ಏನು ಮಾಡ್ತಾರೆ ಮದ್ದು ಗುಂಡುಗಳನ್ನ ಹಾರಿಸ್ತಾರಲ್ವ ಅಂದರೆ ಈ ದೊಡ್ಡ ದೊಡ್ಡ ಪಟಾಕಿ ಹೊಡಿತಾರಲ್ವ ಆ ಸೌಂಡ್ಗೆ ಕೋತಿಗಳು ಓಡೋಗಿಬಿಡುತ್ತೆ ಆ ರೀತಿ ಮಾಡ್ತಿದ್ದೀರಿ ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ ನೀವು ಆ ರೀತಿ ಮಾಡೋದ್ರಿಂದ ನಮ್ಮ ಹೃದಯ ಏನಾಗುತ್ತೆ ಒಡೆದೋದಂತಾಗುತ್ತೆ ಅಂತ ಕೋತಿ ಇಲ್ಲಿ ಪಾಪ ಹೇಳ್ತಿದೆ ಮದ್ದು ಗುಂಡು ಸಿಡಿಸಬೇಡಿ ಆ ರೀತಿ ಈ ದೊಡ್ಡ ದೊಡ್ಡ ಪಟಾಕಿನ ಸಿಡಿಸ್ತಾರಲ್ವ ಆ ಸೌಂಡ್ಗೆ ಪಾಪ ಕೋತಿಗೇನಾಗುತ್ತೆ ಹೃದಯ ಸಿಡ್ದೋದಂತಾಗುತ್ತೆ ಅಂಥ ಪಟಾಕಿಗಳನ್ನ ಸಿಡಿಸ್ಬೇಡಿ ಶಾಂತಿಯನ್ನು ಸಹ ಕೆಡಿಸಬೇಡಿ ಅಂದರೆ ನೆಮ್ಮದಿ ಮತ್ತು ಶಾಂತಿಯನ್ನು ಕೆಡಿಸ್ಬೇಡಿ ಅಂತ ಇಲ್ಲಿ ಕೋತಿ ಹೇಳ್ತಿದೆ ಅಂದರೆ ಇಲ್ಲಿ ಮದ್ದಂದರೆ ಬಂದೂಕು ಅಥವಾ ಕೋವಿಗಳಲ್ಲಿ ತುಂಬು ತುಂಬುವಂಥ ಸ್ಫೋಟ ಕಬಡ್ಡಿ ಅಂದರೆ ತುಂಬ ತುಂಬ ಜಾಸ್ತಿ ಸೌಂಡ್ ಬರುತ್ತಲ್ವಾ ಆ ರೀತಿ ಆ ರೀತಿದ್ನ ನೀವು ಸಿಡಿಸ್ಬೇಡಿ ಶಾಂತಿಯನ್ನು ಕೆಡಿಸ್ಬೇಡಿ ಅಂತ ಇಲ್ಲಿ ಮಂಗ ಹೇಳ್ತಿದೆ ಅಂದರೆ ನಮಗೂ ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಇಲ್ಲಿ ಕೋತಿ ಹೇಳ್ತಿದೆ ನೆಕ್ಸ್ಟ್ ಪೇಸ್ಟ್ ಟರ್ನ್ ಮಾಡಿ ಮಕ್ಕಳೇ ನೆಕ್ಸ್ಟ್ ನೋಡಿ ಇಲ್ಲಿ ಯಾವುದಿದೆ ಪ್ರಾಣಿ ಬೆಕ್ಕು ಇದೇನು ಹೇಳ್ತಿದೆ ನೋಡಿ ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ ಅಂದರೆ ನಿಮ್ಮನ್ನು ಮೆಚ್ಚೋದಕ್ಕೋಸ್ಕರ ನಮಗೂ ಸಹ ಮನಸ್ಸಿದೆ ನಮಗೂ ಒಂದು ಮನಸ್ಸಿದೆ ನೀವು ಟಿ ವಿ ನೋಡುತ್ತೀರಿ ಇಲ್ಲವೇ ಮೊಬೈಲನ್ನು ಮುದಿಸುತ್ತೀರಿ ನೀವು ಮನೆಯಲ್ಲಿ ಕುತ್ಕೊಂಡು ಏನು ಮಾಡಿರ್ತೀರಿ ಕೆಲವೊಬ್ಬರು ಮನೆಗಳಲ್ಲಿ ಈ ಬೆಕ್ಕನ್ನು ಸಾಕೊಂಡಿರ್ತಾರೆ ಅದ್ರ ಪಾದ ಅದ್ರ ಪಾಡ್ಗೆ ಅದು ಓಡಾಡ್ಕೊಳ್ತಾ ಇರುತ್ತೆ ಇವರು ಟಿ ವಿ ಮೊಬೈಲು ನೋಡ್ತಾ ಇರ್ತಾರೆ ಮನೆಯಲ್ಲಿರೋರು ಆ ರೀತಿ ಮಾಡಬೇಡಿ ಅನ್ನೋದನ್ನ ನಮಗೆ ಇದ್ರ ಮೂಲಕ ತಿಳಿಸ್ಕೊಟ್ಟಿದೆ ನೋಡಿ ಇಲ್ಲಿ ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ ನಿಮ್ಮ ಪಕ್ಕನೇ ನಾವಿರ್ತೀರಿ ನಮ್ಮನ್ನು ಕಣ್ಣೆತ್ತಿ ಸಹ ನೋಡುವುದಿಲ್ಲ ಈ ಉಪೇಕ್ಷೆ ಬೇಡ ಅಂದರೆ ಈ ಅಲಕ್ಷ್ಯ ಬೇಡ ಅಂದರೆ ನಮ್ಮನ್ನು ಅಲಕ್ಷ್ಯ ಮಾಡಬೇಡಿ ನಾವು ನಿಮ್ಮೊಂದಿಗಿದ್ದೇವೆ ನಮ್ಮನ್ನು ಮುದ್ದಿಸಿರಿ ನಾವು ನಿಮ್ಮ ಜೊತೆಗಿದ್ದೀವಿ ನಮ್ಮನ್ನು ಸಹ ಮುದ್ದಿಸಿರಿ ಬರೀ ಟಿ ವಿ ಮೊಬೈಲೇ ನೋಡ್ತೀರಿ ನಮ್ಮನ್ನು ನೀವು ನೋಡಲ್ಲ ನಿಮ್ಮನ್ನು ಮೆಚ್ಚಿಸೋ ಅಂತ ಆಸೆ ನಮಗೂ ಇದೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ಕೊಂಡು ನಮ್ಮನ್ನು ಸಹ ಮುದ್ದಿಸಿ ಅಂದರೆ ನಮ್ಮ ಕಡೆ ಕಡೆ ಗಮನ ಕೊಡಿ ಅಂತ ಬೆಕ್ಕಿಲ್ಲಿ ಹೇಳ್ತಿದೆ ಇವಾಗ ಈ ಟಿ ವಿ ಮೊಬೈಲ್ ಬಂದು ಏನಾಗಿದೆ ಬರೀ ಡೈಲಿ ಟಿ ವಿ ಮೊಬೈಲಲ್ಲೇ ಇರ್ತ ಇರ್ತಾರಲ್ವ ನೋಡ್ತಾ ಇರ್ತಾರೆ ಪ್ರಾಣಿಗಳ್ ಮನೇಲಿ ಸಾಕೊಂಡಿರ್ತಾರಲ್ಲ ಕೆಲವರು ಅದನ್ನ ನೋಡೋದೇ ಇಲ್ಲ ಅದನ್ನ ಅಲಕ್ಷ್ಯ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಬೆಕ್ಕಿ ರೀತಿ ಹೇಳ್ತಿದೆ ನೆಕ್ಸ್ಟ್ ನೋಡಿ ಎರೆ ಹುಳ ಏನು ಹೇಳುತ್ತೆ ಅನ್ನೋದನ್ನ ನೋಡಿ ಮಕ್ಕಳೇ ನಾವು ರೈತರಿಗೂ ನಿಮಗೂ ಮಿತ್ರರು ಅಂದರೆ ಎರೆ ಹುಳ ಏನು ಮಾಡ್ತೆ ರೈತನಿಗೆ ಮಿತ್ರ ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ ಅಂದರೆ ಈ ಮಣ್ಣಲ್ಲಿ ಇದು ಇರುತ್ತಿದ್ದು ಎರೆಹುಳ ಸಾಮಾನ್ಯವಾಗಿ ಮಣ್ಣಲ್ಲಿರುತ್ತೆ ಮತ್ತು ಭೂಮಿಯ ಫಲವತ್ತತೆಯನ್ನು ಹೆಚ್ಚುತ್ತಿದ್ದು ಅಲ್ವಾ ಅದೇನು ಮಾಡುತ್ತೆ ಆ ಭೂಮಿಯ ಫಲವತ್ತತೆಯನ್ನು ಹೆಚ್ಚುತ್ತೆ ಎರೆ ಹುಳ ಇವ್ರು ಏನು ಮಾಡ್ತಾರೆ ರೈತರು ಬೇಗ ಬೆಳೆನ ತೆಗೆ ತೆಗೆಯೋದಕ್ಕೋಸ್ಕರ ವಿಷದ ಗೊಬ್ಬರ ಹಾಕುತ್ತೀರಿ ಅಂದರೆ ವಿಷದ ಗೊಬ್ಬರ ಅಂದರೆ ಕೆಲವು ರಾಸಾಯನಿಕಗಳನ್ನು ಒಳಗೊಂಡಿರುವಂತಹ ಗೊಬ್ಬರವನ್ನು ನೀವೇನು ಮಾಡ್ತೀರಿ ಸಿಂಪಡಿಸ್ತೀರಿ ಥರ ಥರದ ಔಷಧ ಚುಮುಕಿಸುತ್ತೀರಿ ಅಂದರೆ ಬೇಗ ಬೆಳೆ ಬಂದುಬಿಡ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ರೈತರು ಬೇರೆ ಬೇರೆ ಔಷಧಿಗಳನ್ನ ತೊಗೊಂಡು ಬಂದು ಹಾಕಿಸ್ ಹಾಕ್ತಾರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ ಅಂದರೆ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸ್ತೀರಿ ಅದ್ರ ಜೊತೆಗೆ ಮತ್ತು ಅನ್ನ ನೀಡುವ ಮಣ್ಣು ಆ ಭೂಮಿ ಕೂಡ ರಾಸಾಯನಿಕಗಳೆಲ್ಲ ಹಾಕಿದಾಗ ಏನಾಗುತ್ತೆ ತುಂಬ ರಾಸಾಯನಿಕಗಳು ಈ ಔಷಧಿಗಳೆಲ್ಲ ಚುಮ್ಸ್ದಾಗ ಅದ್ರ ಫಲವತ್ತತೆ ಕೂಡ ಫಲವತ್ತತೆ ಕೂಡ ಹೊಟ್ಟೋಗುತ್ತೆ ಯಾಕೆ ನೀವು ಅದನ್ನು ಸಾಯಿಸ್ತೀರಿ ರಕ್ಷಕರಾಗಿರಿ ಅಂದರೆ ನಮ್ಮನ್ನು ರಕ್ಷಣೆ ಮಾಡಿ ರಾಕ್ಷಸರಾಗದಿರಿ ದುಷ್ಟರಾಗದಿರಿ ರಾಕ್ಷಸರಾಗದ ದುಷ್ಟರಾಗದಿರಿ ಅಂತ ಮನುಷ್ಯರಿಗೆ ಹೇಳ್ತಿದೆ ಅಂದರೆ ರೈತ ಏನು ಮಾಡ್ತಾನೆ ಬೇಗ ಬೆಳೆಗಳು ಬಂದುಬಿಳಿ ಅಂದ್ಬಿಟ್ಟು ಏನು ಮಾಡ್ತಾನೆ ರಾಸಾಯನಿಕಗಳನ್ನ ವಿಷ ಇದು ಗೊಬ್ಬರಗಳನ್ನ ಅಂದರೆ ರಾಸಾಯನಿಕಗಳು ಮತ್ತು ಔಷಧಗಳನ್ನ ಜಾಸ್ತಿ ಚುಮುಕಿಸ್ತಾರೆ ಭೂಮಿಗೆ ಆವಾಗ ಭೂಮಿಯ ಫಲವತ್ತತೆ ಹೋಗುತ್ತೆ ಮತ್ತು ಪಾಪ ಎರೆ ಹುಳುಗಳು ಕೂಡ ಏನಾಗುತ್ತೆ ಸತ್ತೋಗುತ್ತಲ್ವಾ ಅದಕ್ಕೆ ಏನು ಏನು ಹೇಳ್ತಿದೆ ಎರೆಹುಳ ನಮ್ಮನ್ನು ಬದುಕಲು ಬಿಡಿ ನಮಗೂ ಸಮಾನ ಹಾಕಿದೆ ನಾವು ಬದುಕಬೇಕು ರಕ್ಷಕರಾಗಿರಿ ನಮ್ಮನ್ನು ಉಳಿಸಿರಿ ರಾಕ್ಷಸರಾಗದಿರಿ ಅಂದರೆ ದುಷ್ಟರಾಗದಿರಿ ಅಂತ ಇಲ್ಲಿ ಎರೆಹುಳ ಹೇಳ್ತಿದೆ ಅಂದರೆ ಮನುಷ್ಯರು ಏನೇನು ತೊಂದರೆ ಕೊಡ್ತಿದ್ದಾರೆ ಅಂತ ಈ ಪ್ರಾಣಿಗಳೆಲ್ಲ ಆ ಒಂದು ಫಲಕದಲ್ಲಿ ಬರ್ಕೊಂಡು ಹೇಳ್ತಿದೆ ಎತ್ತು ಜಿಂಕೆ ಆಮೆ ಮತ್ತು ಕರಡಿ ನಾಯಿ ಮತ್ತು ಕೋತಿ ಮತ್ತು ಬೆಕ್ಕು ಎರೆಹುಳ ಇಷ್ಟು ಪ್ರಾಣಿಗಳೇನು ಮಾಡ್ತವೆ ಆ ಒಂದು ಪರ್ಕದಲ್ಲಿ ಬರ್ಕೊಂಡು ಮನುಷ್ಯರಿಂದ ಏನೇನು ತೊಂದರೆ ಆಗ್ತಿದೆ ಅಂತ ಹೇಳ್ತಿದೆ ಮತ್ತು ನೀವು ಉಳಿಯಿರಿ ನಮ್ಮನ್ನು ಉಳಿಸಿರಿ ಅಂತ ಮನುಷ್ಯರನ್ನ ಕೇಳ್ಕೊಂತಿದೆ ಪ್ರಾಣಿಗಳು ಅಂದರೆ ಆಗೋ ಅನ್ನೋ ತೊಂದರೆನೂ ಹೇಳ್ತಿದೆ ಮತ್ತು ಮನುಷ್ಯನ ಕೇಳ್ಕೊಳ್ತಿದೆ ನಮ್ಮನ್ನು ಉಳಿಸಿರಿ ಅಂತ ಹೇಳ್ತಿದೆ ಮತ್ತು ಮನುಷ್ಯನಿಗೆ ಅದ್ರ ಬಗ್ಗೆ ಪ್ರಾಣಿಗಳ ಬಗ್ಗೆ ದಯೆ ಇರಲಿ ಅಂತ ಸಹ ಈ ಪ್ರಾಣಿಗಳೆಲ್ಲ ಹೇಳ್ತಿದೆ ನೆಕ್ಸ್ಟ್ ನೋಡಿ ಲಾಸ್ಟ್ ಬೇರೆ ಎಲ್ಲವನ್ನು ಓದಿದ ಆನೆ ಇದೆಲ್ಲವನ್ನು ಓದ್ಕೊಂತ ಬಂತ ಆನೆ ಅಲ್ವಾ ಎಲ್ಲರಿಗೂ ಶಹಬಾಸ್ ಎಂದಿತು ಶಬಾಸ್ ಎಲ್ಲರಿಗೂ ಶಬಾಸ್ ಚೆನ್ನಾಗಿ ಬರೆದಿದ್ದೀರಿ ಅಂತ ಹೇಳ್ತು ಚೆನ್ನಾಗಿ ಬರೆದಿದ್ದೀರಿ ಸ್ವಲ್ಪ ಖಾರವಾಯಿತಲ್ಲವೇ ಅಂದರೆ ಖಾರವಾಯಿತಲ್ಲ ಅಂದರೆ ಇಲ್ಲಿ ಕಟುವಾಗಿ ಮಾತಾಡೋದು ಅಥವಾ ತೀಕ್ಷ್ಣ ಅನ್ನೋ ಅರ್ಥ ಬರುತ್ತೆ ಆ ರೀತಿ ಆಯ್ತಲ್ವಾ ಅಂತ ಹೇಳ್ತಿದೆ ಎಲ್ಲ ಮನುಷ್ಯರು ಕೆಟ್ಟವರಲ್ಲ ಎಲ್ಲರೂ ಕೆಟ್ಟವರಲ್ಲ ಎಲ್ಲರ ಕುರಿತಾಗಿಯೂ ಈ ರೀತಿ ಆಕ್ರೋಶ ಸಲ್ಲದು ಅಂದರೆ ಎಲ್ಲ ಮನುಷ್ಯರು ಅದೇ ರೀತಿ ಇರಲ್ಲ ಕೆಲವರು ಚೆನ್ನಾಗಿ ನೋಡ್ಕೊಳ್ತಾರಲ್ವ ಪ್ರಾಣಿಗಳನ್ನ ಅದಕ್ಕೆ ಆನೆ ಈ ರೀತಿ ಹೇಳ್ತಿದೆ ಎಲ್ಲ ಮನುಷ್ಯರು ಒಂದೇ ರೀತಿ ಇರಲ್ಲ ಈ ರೀತಿ ಆಕ್ರೋಶ ಅಂದರೆ ಈ ಕೋ ಈ ರೀತಿಯ ಕೋಪಿಸ್ಕೊಳ್ಳೋದು ಸರಿಯಲ್ಲ ಇರಲಿ ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚ್ ಚರ್ಚಿಸೋಣ ಇದನ್ನ ಇನ್ನೊಂದ್ಸರ್ತಿ ನಾವು ಪರಿಶೀಲನೆ ಮಾಡಿ ಚರ್ಚಿಸೋಣ ಅಂತ ಹೇಳ್ತಿದೆ ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಪ್ರದರ್ಶಿಸೋಣ ಅಂದರೆ ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಅಂದರೆ ಕಾಡಿನ ಪಕ್ಕದಲ್ಲಿ ಏನು ಮಾಡೋಣ ರಸ್ತೆ ಬದಿಯಲ್ಲಿ ಕಾಡಿನ ಪಕ್ಕ ರಸ್ತೆ ಬದಿಯಲ್ಲಿ ಪ್ರದರ್ಶಿಸೋಣ ಅಂದರೆ ಕಾಣೋ ಥರ ಹಾಕೋದು ಪ್ರದರ್ಶಿಸುವುದು ಅಂದರೆ ಕಾಣೋ ಥರ ಎಲ್ಲರಿಗೂ ಕಾಣೋ ಥರ ಹಾಕೋಣ ಅಂತ ಆನೆ ಹೇಳ್ತಿದೆ ಬನ್ನಿರಿ ಎಲ್ಲರೂ ಮೊದಲು ಊಟ ಮಾಡೋಣ ಇವಾಗ ಇಷ್ಟೆಲ್ಲ ಆಯಿತಲ್ವಾ ಚರ್ಚೆ ಆಯಿತು ಮತ್ತು ಮನುಷ್ಯನಿಂದ ಏನೇನು ತೊಂದರೆಗಳಾಯಿತು ಅನ್ನೋದು ಪ್ರಾಣಿಗಳೆಲ್ಲ ತಿಳಿಸ್ತಲ್ವಾ ಸರಿ ಇದನ್ನ ಇನ್ನೊಂದು ಸರ್ತಿ ನಾವು ಚರ್ಚೆ ಮಾಡೋಣ ಈ ಬಲ್ಕ್ಗಳನ್ನು ಏನು ಮಾಡೋಣ ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಕಾಡಿನ ಪಕ್ಕ ರಸ್ತೆ ಬದಿಯಲ್ಲಿ ಪ್ರದರ್ಶಿಸೋಣ ಅಂದರೆ ಕಾಣಿಸೋ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಬನ್ನಿರಿ ಎಲ್ಲರೂ ಮೊದಲು ಊಟ ಮಾಡೋಣ ಅಂತ ಆನೆ ಹೇಳ್ತು ಭೋಜನ ಶಾಲೆಗೆ ನಡೀರಿ ಎಲ್ಲರೂ ನಡೀರಿ ಊಟ ಮಾಡೋಣ ಅಂತ ಹೇಳ್ತು ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು ಅದು ಸಹ ಭೋಜನ ಶಾಲೆಯ ಕಡೆಗೆ ಹೆಜ್ಜೆ ಹಾಕಿತು ಅಂದರೆ ಮಕ್ಕಳೇ ಮನುಷ್ಯ ಸನ್ನ ಸ್ವಾರ್ಥ ನಿಮಿತ್ತವಾಗಿ ಪ್ರಾಣಿಗಳಿಗೆ ತೊಂದರೆನ ಕೊಡ್ತಾನೆ ಆ ರೀತಿ ತೊಂದರೆನ ಮಾಡಬೇಡಿ ನಮಗೂ ಸಹ ಬದುಕಲು ಅವಕಾಶನ ಕೊಡಿ ಸ್ವತಂತ್ರನ ನೀಡಿ ನೀವು ಉಳಿಯಿರಿ ನಮ್ಮನ್ನು ಉಳಿಸಿರಿ ಅಂತ ಇಲ್ಲಿ ಪ್ರಾಣಿಗಳು ಮನುಷ್ಯನಿಗೆ ಹೇಳ್ತಿದೆ ಮಕ್ಳೆ ಈ ಪಾಠ ಅರ್ಥ ಆಯ್ತಲ್ವ ನಿಮಗೆ ಪೇಸ್ಟ್ ಆನ್ ಮಾಡಿ ಮಕ್ಳೆ ಇಲ್ಲಿ ಪದಗಳ ಅರ್ಥ ಇದೆ ಗಮನಿಸಿ ಮಕ್ಳೆ ಇಲ್ಲ ನೋಡಿ ನಾನು ನಾನೊಂದ್ಸರ್ತಿ ಓದ್ತೀನಿ ಗಮನಿಸ್ಕೊಳ್ಳಿ ಮಕ್ಕಳೇ ಹಂಚು ಅಂದರೆ ಪಕ್ಕ ಅಥವಾ ಮೇಲೆ ಅಧಿಪತಿ ಒಡೆಯ ಅಥವಾ ನಾಯಕ ಅವಕಾಶ ಸಂದರ್ಭ ಅಥವಾ ಎಡೆ ಆಕ್ರೋಶ ಗರ್ಜನೆ ಅಥವಾ ಕೋಪಿಸುವಿಕೆ ಉಪೇಕ್ಷೆ ಅಲೆಕ್ಷ್ಯ ಅಥವಾ ಕಡೆಗಣಿಸುವೆ ಕಡೆಗಣಿಸುವಿಕೆ ಕಡೆಗಣಿಸುವಿಕೆ ಕಾಡು ಅರಣ್ಯ ಅಥವಾ ಹಡವಿ ಕ್ಷೇಮ ಸಮಾಚಾರ ಕುಶಲ ಅಥವಾ ಆರೋಗ್ಯ ಕುರಿತಾದಂತಹ ವಿಷಯ ಕಾರ ತೀಕ್ಷ್ಣ ಅಥವಾ ಕಟು ಗಳಿಸು ಸಂಪಾದಿಸು ಅಥವಾ ಪಡೆ ಚರ್ಚೆ ವಾಗ್ವಾದ ಅಥವಾ ತರ್ಕ ತಾಣ ಸ್ಥಾನ ಅಥವಾ ಸ್ಥಳ ದೂರು ನಿಂದಿಸು ಅಥವಾ ಆಪಾದನೆ ನಾಯಕತ್ವ ಗುಣ ಆಲೋಚಿಸಿ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವ ಪಟಾಕಿ ಉತ್ಸವಾದಿಗಳಲ್ಲಿ ಆರಿಸುವ ಸಣ್ಣ ಸಿಡಿಮದ್ದು ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು ಪ್ರದರ್ಶಿಸು ಕಾಣುವಂತೆ ಮಾಡು ಅಥವಾ ಗಮನಿಸುವಂತೆ ತೋರಿಸು ಫಲಕ ವಿವರ ಬರೆದು ಹಾಕುವ ಹಲಗೆ ಫಲವತ್ತತೆ ಫಲವುಳ್ಳ ಅಥವಾ ಸಾರವತ್ತಾದ ಮದ್ದು ಬಂದೂಕು ಅಥವಾ ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಮುದ್ದಿಸು ಪ್ರೀತಿಸು ಅಥವಾ ಮುದ್ದಾಡು ಮುನ್ನಡೆ ಏಳಿಗೆ ಅಥವಾ ಪ್ರಗತಿ ಮೆಚ್ಚುಗೆ ತೃಪ್ತಿ ಅಥವಾ ಪ್ರಶಂಸೆ ರಾಕ್ಷಸ ದಾನವ ಅಥವಾ ದುಷ್ಟಶಕ್ತಿ ವಿಷದ ಗೊಬ್ಬರ ರಾಸಾಯನಿಕ ವಸ್ತುಗಳನ್ನೊಳಗೊಂಡಂತಹ ಗೊಬ್ಬರ ಸಿಡಿದು ಹೋಗು ಚುಮ್ಮು ಅಥವಾ ಸ್ಫೋಟಗೊಳ್ಳು ಮಕ್ಕಳೇ ನಿಮ್ಗೆ ಇವಾಗ ನಮ್ಮ ಮಾತು ಕೇಳಿ ಅನ್ನೋ ಪಾಠ ಅರ್ಥ ಆಯ್ತಲ್ವ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನಪ್ಪ ವರ್ಕು ಅಂದರೆ ಈ ಒಂದು ಪೇಜ್ ನಂಬರ್ ಸೆವೆಂಟೀನ್ ಸೆವೆಂಟೀನಲ್ಲಿ ಈ ಎತ್ತು ಏನು ಹೇಳ್ತು ಮನುಷ್ಯ ಏನು ತೊಂದರೆ ಕೊಡ್ತಿದ್ದಾನೆ ಅಂತ ಎತ್ತು ಏನು ಹೇಳ್ತು ಮತ್ತು ಜಿಂಕೆ ಏನು ಹೇಳ್ತು ಇನ್ನೂ ಒಂದು ಸತಿ ಹೇಳ್ತೀನಿ ನಿಮ್ಗೆ ಓಮ್ವರ್ಕ್ ಏನಪ್ಪ ಅಂದರೆ ಈ ಪಾಠಕ್ಕೆ ಸಂಬಂಧಿಸಿದಾಗೆ ವರ್ಕ್ ಏನಪ್ಪ ಅಂದರೆ ಮನುಷ್ಯನು ಏನು ತೊಂದರೆ ಕೊಡ್ತಿದ್ದಾನೆ ಅಂತ ಎತ್ತು ಮತ್ತು ಜಿಂಕೆ ಏನು ಹೇಳ್ತು ಅನ್ನೋದನ್ನ ನೀವು ನೋಡದೆ ಹೇಳಬೇಕು ಸರಿ ನಮ್ಮಕ್ಳ ನೋಡದೆ ಹೇಳಬೇಕು ಅದನ್ನು ಗ್ರೂಪಲ್ಲಿ ಸೆಂಡ್ ಮಾಡಿ ಮಕ್ಕಳೇ ಮಕ್ಕಳೇ ನಿಮಗೆ ನಮ್ಮ ಮಾತು ಕೇಳಿ ಅನ್ನೋ ಪಾಠದ ಬಗ್ಗೆ ಸಹ ತಿಳಿತು ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ವರ್ಕ್ ಏನು ಅಂತ ಸಹ ತಿಳಿತಲ್ವ ಮಕ್ಕಳೇ ಇವತ್ತು ಆ ಪಾಠದ ಜೊತೆಗೆ ಪೂರಕ ಪಾಠಗಳು ಇದರಲ್ಲಿ ಕಾಮನ ಬಿಲ್ಲು ಅನ್ನೋ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಕಾಮನ ಬಿಲ್ಲು ಯಾವ ರೀತಿಯಾಗಿ ಮೂಡುತ್ತೆ ಆಕಾಶದಲ್ಲಿ ಮತ್ತು ಅದರಲ್ಲಿ ಎಷ್ಟು ಬಣ್ಣಗಳಿದೆ ಮತ್ತು ಅದೊಂದು ಮೂಡಿದಾಗ ಆ ಒಂದು ಕಾಮನ ಬಿಲ್ಲು ಮೂಡಿದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಚಿತ್ರಿಸಿದ್ದಾರೆ ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಾರಲ್ಲ ಮಕ್ಕಳೇ ಹಾ ಆ ಪದ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಕೃತಿಕಾರರ ಪರಿಚಯನ ತಿಳ್ಕೊಳ್ಳೋಣ ಕೃತಿಕಾರ ಹೆಸರು ನಿಂಗ್ ನಿಂಗಣ್ಣ ಕುಂಟಿ ಅಂತ ಇವರ ಹೆಸರು ಇವ್ರನ್ನ ಇವರ ಹೆಸರು ನೋಡಿ ಪೂರ್ಣ ಹೆಸರು ಸಹ ಇಲ್ಲಿ ಕೊಟ್ಟಿದ್ದಾರೆ ನಿಂಗಪ್ಪ ಅನುಮಪ್ಪ ಕುಂಟಿ ಇವರನ್ನು ನಿಂಗಣ್ಣ ಕುಂಟಿ ಇಟಗಿ ಅಂತ ಸಹ ಕರೀತಾರೆ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸಿದರು ಅಂದ್ರೆ ಇವರು ನಮ್ಮ ಹೆಸರು ಜೊತೆಗೆ ಊರನ ಹೆಸರು ಸಹ ಹಾಕ್ಕೊಂಡಿದ್ದಾರೆ ಇದರಲ್ಲಿ ನಿಂಗಣ್ಣ ಕುಂಟಿ ಇಟಿಗೆ ಅಂದರೆ ಅವರೂರು ಸಹ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ ಇವರು ಎಷ್ಟರಲ್ಲಿ ಹುಟ್ಟಿದಂದರೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಇಟಗಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೂ ಮಕ್ಕಳ ಸಾಹಿತಿಗಳಾಗಿ ಕನ್ನಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂದರೆ ಇವರು ಟೀಚರಾಗಿ ಕೆಲಸ ಮಾಡ್ತಿದ್ರು ಮತ್ತು ಮಕ್ಕಳ ಸಾಹಿತಿಗಳಾಗಿ ಸಹ ಇವರು ಕನ್ನಡ ಸೇನೆ ಸಾಹಿತ್ಯ ಸಹ ಇವರು ರಚನೆ ಮಾಡಿದ್ರು ಕನ್ನಡದಲ್ಲಿ ಆ ರೀತಿ ಸಹ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಸಲ್ಲಿಸುತ್ತಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ಇವರು ಅನೇಕ ಶಿಶು ಪ್ರಾಸಗಳನ್ನು ರಚಿಸಿದ್ದಾರೆ ಅಂದರೆ ಇವರು ಮಕ್ಕಳಿಗೋಸ್ಕರನೇ ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡಿದ್ರು ಅದರಲ್ಲಿ ಶಿಶು ಪ್ರಾಸಗಳು ಅಂದರೆ ಪ್ರಾಸಗೀತೆಗಳನ್ನು ಮಕ್ಕಳಿಗೋಸ್ಕರನೇ ಪ್ರಾಸಗೀತೆಗಳನ್ನು ಇವರು ರಚನೆ ಮಾಡಿದ್ದಾರೆ ಇವರು ಚಂದಪ್ಪನ ಶಾಲೆ ಕವನ ಸಂಕಲ ಇವರ ಚಂದ ಸಾರಿ ಇವರ ಚಂದಪ್ಪನ ಶಾಲೆ ಕವನ ಸಂಕಲನ ಪ್ರಕಟಗೊಂಡಿದೆ ಇವ್ರದ್ದು ಒಂದು ಕವನ ಸಂಕಲನ ಅದು ಪ್ರಕಟಗೊಂಡಿದೆ ಅದ್ಯಾವುದಂದ್ರೆ ಚಂದಪ್ಪನ ಶಾಲೆ ನೆಕ್ಸ್ಟ್ ನೋಡಿ ಶ್ರೀಯುತರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಮತ್ತು ಇವರು ಮಕ್ಕಳಿಗೋಸ್ಕರ ಅನೇಕ ಒಂದು ಪ್ರಾ ಪ್ರಾಸಂಗಿಕೆಗಳು ಇದನ್ನೆಲ್ಲ ರಚನೆ ಮಾಡಿದ್ರಲ್ಲ ಒಂದು ಸಾಹಿತ್ಯನ ರಚನೆ ಮಾಡಿದ್ರಲ್ಲ ಮಕ್ಕಳಿಗೋಸ್ಕರ ಅದಕ್ಕೆ ಇವ್ರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಯಾರಿಗೆ ನಿಂಗಣ್ಣ ಕುಂಟಿ ಇವ ನಿಮಗೆ ಕೃತಿಕಾರ ಪರಿಚಯ ಗೊತ್ತಾಯ್ತಲ್ಲ ಮಕ್ಕಳೇ ಪೇಜ್ ಆನ್ ಮಾಡಿ ಹಾಂ ಇವ ನೋಡಿ ಪೂರಕ ಪಾಠಾಲಿ ಪದ್ಯ ಮೂರು ಕಾಮನ ಬಿಲ್ಲು ಈ ಒಂದು ಪದ್ಯನ ರಚನೆ ಮಾಡುವಂಥವ್ರು ನಿಂಗಣ್ಣ ಕುಂಟಿ ನಾನು ಇವಾಗ ಈ ಪದ್ಯನ ಓದ್ಕೊಳ್ತಾ ಹಾಗೆ ಅರ್ಥ ಹೇಳ್ತೀನಿ ಗಮನಿಸಿ ಮಕ್ಕಳೇ ರವಿಯದೋ ಒರಟಿ ಹನು ಪಡುವಣಕೆ ತಾಯಿಯ ಮನೆಯನ್ನು ಸೇರಲಿಕ್ಕೆ ಅಂದರೆ ರವಿ ಅಂದರೆ ನಿಮಗೆ ಗೊತ್ತು ರವಿ ಅಂದರೆ ಏನು ಸೂರ್ಯ ಆ ಸೂರ್ಯ ಏನು ಮಾಡಿದಾನೆ ಹೊರಟಿದ್ದಾನೆ ಪಡುವಣಕ್ಕೆ ಪಡುವಣ ಅಂದರೆ ಇಲ್ಲಿ ಪಶ್ಚಿಮ ಅಂದರೆ ಸೂರ್ಯ ಹುಟ್ಟೋದು ಯಾವ ದಿಕ್ಕಿನಲ್ಲಿ ಮಕ್ಕಳೇ ಪೂರ್ವ ದಿಕ್ಕಿನಲ್ಲಿ ಮುಳುಗೋದು ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕನ್ನು ಪಡುವಣ ಅಂತ ಸಹ ಕರೀತಾರೆ ಇವಾಗ ಸೂರ್ಯ ಏನು ಮಾಡ್ತಿದ್ದಾನೆ ಪಡುವಣ ದಿಕ್ಕಿಗೆ ಹೋಗ್ತಾ ಇದ್ದಾನೆ ತಾಯಿಯ ಮನೆಯನ್ನು ಸೇರಲಿಕೆ ಅಂದರೆ ತಾಯಿ ಮನೆಗೆ ಓರ್ಸಿದ್ದಾರೆ ಅವನು ಪಶ್ಚಿಮದಲ್ಲಿ ಮುಳುಗ್ತಾನಲ್ವ ಸೂರ್ಯ ಆ ಸೂರ್ಯ ಮುಳುಗೋ ಅಂತ ಒಂದು ಸ್ಥಳನ ತಾಯಿ ಮನೆಗೆ ಹೋಲಿಸಿದ್ದಾರೆ ಇಲ್ಲಿ ಕವಿ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾ ಇದ್ದೆ ತಾಯಿ ಮನೆ ಸಂಜೆ ಆಯ್ತಂದ್ರೆ ಎಲ್ಲರೂ ನಾವು ಅಷ್ಟೇ ನಮ್ಮ ಮನೆಗಳಿಗೆ ಸೇರ್ಕೊಂತೀರಲ್ವ ಅದೇ ರೀತಿ ಅವನು ಸಹ ತಾಯಿ ಮನೆಗೆ ಸೇರ್ಕೊಂತಿದ್ದಾನೆ ಅನ್ನೋ ಅರ್ಥದಲ್ಲಿ ಈ ಒಂದು ಸಾಲನ್ನ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಸಂಜೆಯ ಒತ್ತಿನ ಊಬಿಸಲು ಕಣ್ಣಿಗೆ ಇಗ್ಗಿನ ಅಂದದ ಒನಲು ಆ ಸಂಜೆ ಹೂ ಊಬಿಸಲು ಅಂದ್ರೆ ಜಾಸ್ತಿ ಬಿಸಿಲಿ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದ್ರೆ ತುಂಬಾ ಬಿಸಿಲಿರುತ್ತಲ್ವ ಮಧ್ಯಾಹ್ನ ನಾವು ಆಚೆ ಅಂದರೆ ನಮ್ಗೊಂಥರ ಶಾಖ ತುಂಬ ತಗಲುತ್ತೆ ಆದರೆ ಸಂಜೆ ಹೊತ್ತು ಹೆಂಗಿರುತ್ತೆ ಸ್ವಲ್ಪ ತಂಪಾಗಿ ಇರುತ್ತೆ ಅದನ್ನು ಹೂ ಬಿಸಿಲು ಅಂತ ಕರೆದಿದ್ದಾರೆ ಕಣ್ಣಿಗೆ ಇಗ್ಗಿನ ಅಂದದ ಒನಲು ಅದನ್ನ ನೋಡಿದ್ರೂ ಸಹ ನಮ್ಮ ಕಣ್ಣಿಗೆ ಏನಾಗುತ್ತೆ ಸಂತೋಷ ಆಗುತ್ತೆ ಆ ಒಂದು ಬಿಸಿಲು ತಾಗಿದ್ರೂ ಕೂಡ ನಮಗೆ ಖುಷಿ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅಂದದ ಒನಲು ಅಂತ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಬಿಳಿ ಬಿಳಿತೆರೆ ಮೋಡದ ಅಂಚಿನಲ್ಲಿ ಅನಿಮಳೆ ಬೀಳುವ ಹೊತ್ತಿನಲ್ಲಿ ಬಿಳಿ ತೆರೆ ಮೋಡದ ಅಂಚಿನಲ್ಲಿ ಸಾಮಾನ್ಯವಾಗಿ ಮೋಡ ಮುಸಿದಾಗ ಏನಾಗುತ್ತೆ ಕತ್ತಲು ಆವರಿಸ್ಬಿಡುತ್ತೆ ಅಲ್ವಾ ಆದರೆ ಬಿಳಿ ತೆರೆಗಳು ಅಂದರೆ ಹಳೆಗಳ ಥರ ಕಾಣಿಸುತ್ತೆ ಆ ಒಂದು ತೆರೆಗಳು ಮೋಡ ಬಂದಾಗ ಬಿಳಿ ಮೋಡಗಳು ಕಾಣಿಸ್ಕೊಂಡಾಗ ಹನಿ ಮಳೆ ಬೀಳೋ ಹೊತ್ತಿನಲ್ಲಿ ಅಕಸ್ಮಾತ್ ಏನಾದರೂ ಬಿಳಿ ಮೋಡಗಳು ಇವಾಗ ಮಳೆ ಬೀಳಬೇಕಾದ್ರೆ ಏನಾಗುತ್ತೆ ಕಪ್ಪಾಗಿಬಿಡುತ್ತೆ ಬಟ್ ಬಿಳಿ ಮೋಡಗಳಿದ್ದಾಗ ಅಕಸ್ಮಾತ್ ಏನಾದರೂ ಹನಿ ಮಳೆ ಮಳೆ ಏನಾದರೂ ಬೀಳುವ ಹೊತ್ತಾದರೆ ತುಂತುರು ಅನಿಗಳು ಬೀಳುತ್ತಿವೆ ಕಾಮನ ಮೂಡಿಸಿವೆ ಅಂದ್ರೆ ಆ ಬಿದ್ದಾಗ ಏನಾಗುತ್ತೆ ಅವು ಕಾಮನ ಬಿಲ್ನ ಮೂಡಿಸ್ತವೆ ಅಂದ್ರೆ ಕಾಮನ ಬಿಲ್ ಯಾವಾಗ ಮೂಡುತ್ತೆ ಅಂದ್ರೆ ಸ್ವಲ್ಪ ಬಿಸಿಲಿರ್ಬೇಕು ಮತ್ತೆ ಮಳೆ ಬೀಳ್ಬೇಕು ಆವಾಗ ಕಾಮನ ಬಿಲ್ಲು ಆ ಒಂದು ಅರ್ಥದಲ್ಲಿ ಇದನ್ನ ಹೇಳಿದ್ದಾರೆ ಅಂದ್ರೆ ಬಿಳಿ ಮೋಡಗಳು ಇರಬೇಕು ಮತ್ತೆ ಹನಿ ಮಳೆ ಬೀಳೋತಿನಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲಿರ್ಬೇಕು ಮತ್ತೆ ಆ ಒಂದು ಟೈಮಲ್ಲಿ ಏನಾದರೂ ಮಳೆ ಬಿದ್ದರೆ ಆವಾಗ ಕಾಮನ ಬಿಲ್ಲು ಮೂಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಕಾಮನ ನೋಡಲಿ ಮಣದಿಹ ಬಿಲ್ಲಿದು ಮುಗಿಲಲಿ ಆ ಕಾಮನ್ ಬಿಲ್ ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ಮುಗಿಲಲ್ಲಿ ಅದು ಇದೆ ಆ ಮುಗಿಲಲ್ಲಿ ಅದು ನಮಗೆ ಕಾಣಿಸ್ತಿದೆ ಮಣಿದಿಹ ಬಿಲ್ ಅದು ಬಿಲ್ಲದು ಮುಗಿಲ ಎಷ್ಟು ಚೆನ್ನಾಗಿ ಆ ಒಂದು ಬಿಲ್ಲಿನ ರೀತಿಯಲ್ಲಿ ಅದು ಇದೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಮಣಿದೀಹ ಬಿಲ್ ಅದು ಮುಗಿಲಲ್ಲಿ ಅಂದರೆ ಆಕಾಶದಲ್ಲಿ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಿಳೆ ತಂಪು ಆ ಒಂದು ಹೆಸರುಗಳು ಆ ಒಂದು ಆ ಒಂದು ಕಾಮನ ಬಿಲ್ಲಿಕ್ಕೆ ಯಾವ್ಯಾವ ಬಣ್ಣ ಇದೆ ಅಂತ ಸಹ ಹೇಳಿದ್ದಾರೆ ಯಾವುದದು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಮತ್ತು ನೇರಿಳೆ ಇಷ್ಟು ಸೇರಿ ಅನ್ನತ್ತೆ ಕಾಮನ ಬಿಲ್ಲು ಆಗುತ್ತೆ ಮತ್ತು ಅದರ ಬಣ್ಣಗಳನ್ನು ಇದರಲ್ಲಿ ಹೇಳಿದ್ದಾರೆ ಅದು ತಂಪಾಗಿದ್ದಂಗೆ ನಮಗೆ ಭಾಸವಾಗುತ್ತೆ ಅದು ಮೂಡಿದಾಗ ನಮಗೆ ತಂಪಾಗಿರೋ ಅಂಥ ಒಂದು ಗೊತ್ತಾಗುತ್ತೆ ತಂಪಾಗಿದೆ ಆಕಾಶದಲ್ಲಿ ಅದು ಮೂಡಿದಾಗ ಅಲ್ಲಿ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಇರುತ್ತೆ ಅದು ಮೂಡಿದಾಗ ಆ ಒಂದು ಭೂಮಿಗೆ ತಂಪಾಗಿದೆ ಅಂತ ಅನಿಸುತ್ತೆ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ನೆಲಕ್ಕೂ ಮುಗಿಲೆಗೂ ಮುಟ್ಟಿಹುದು ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು ಕಣ್ಣಿಗೆ ಅಬ್ಬವ ತಂದಿಹುದು ಆ ಕಾಮನ್ ಬಿಲನ್ನು ನೀವು ನೋಡಿದಾಗ ಏನಾಗುತ್ತೆ ನೆಲಕ್ಕೂ ಮತ್ತು ಮುಗಿಲಿಗೂ ಏನೋ ಮುಟ್ಟಿದೇನೋ ಆ ಕಡೆ ಈ ಕಡೆ ಹಿಂಗೆ ಇರುತ್ತಲ್ವ ನೋಡಿದ್ದೀರಾ ಒಂದು ಸ್ವಲ್ಪ ಬೆಂಡ್ ಆಗಿರೋದನ್ನ ನಮ್ಗೆ ಅವಾಗ ಏನಾಗುತ್ತೆ ಆ ಕಡೆ ನೆಲಕ್ಕೂ ಮುಟ್ಟಿದೆ ಈ ಕಡೆ ಗಗನಕ್ಕೂ ಮುಟ್ಟಿದೆ ಮುಗಿಲಿಗೂ ಸಹ ಇರ್ಬೋದು ಅಂತ ನಮಗೆ ಕಣ್ಣಿಗೆ ಗೊತ್ತಾಗುತ್ತೆ ಮತ್ತು ಅದನ್ನ ನೋಡಿದ್ರೆ ನಮ್ಮ ಕಣ್ಣಿಗೆ ತುಂಬ ಖುಷಿ ಆಗುತ್ತೆ ಆ ಕಲರ್ಸ್ ಆಗಿರ್ಬೋದು ಅದು ಮೂಡಿರೋಂಥ ಒಂದು ಒಂಥರ ಲೈನ್ಸ್ ಥರ ಇರುತ್ತಲ್ವ ಅದನ್ನ ನೋಡಿದ್ರೆ ಏನಾಗುತ್ತೆ ತುಂಬ ಖುಷಿ ಸಹ ಆಗುತ್ತೆ ಹಬ್ಬನೇ ಅಂದರೆ ಹಬ್ಬ ಅಂದರೆ ಎಷ್ಟು ಖುಷಿ ಅಲ್ವಾ ಮನೆಗಳಲ್ಲಿ ಅದೇ ರೀತಿ ಕಾಮನ್ ಬಿಲ್ ನೋಡಿದಾಗ ಸಹ ನಮಗೆ ಕಣ್ಣಿಗೆ ಹಬ್ಬ ಆಗ ಹಬ್ಬ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಆಗುತ್ತೆ ಅಂದರೆ ನಮ್ಮ ಕಣ್ಣಿಗೆ ಹಬ್ಬ ಸಂತೋಷ ಉಂಟಾಗುತ್ತೆ ಅನ್ನೋ ಅರ್ಥದಲ್ಲಿ ಇದನ್ನ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚೆದುರಿತು ಮಳೆಯೂ ನಿಂತಿತು ಸೂರ್ಯನು ಮುಳುಗಿದ ಸೂರ್ಯ ಮುಳುಗಿದ ಮೇಲೆ ಏನಾಗುತ್ತೆ ಕತ್ತಲು ಬರುತ್ತೆ ಅಲ್ವಾ ಮೋಡವು ಚದರಿತು ಮೋಡ ಏನಾಯ್ತು ಚದ್ರುತು ಮಳೆಯೂ ನಿಂತಿತು ಮಳೆ ಏನಾಗ್ಬಿಡ್ತು ನಿಂತೋಯ್ತು ಸೂರ್ಯ ಮುಳುಗಿದ ತಕ್ಷಣ ಕತ್ತಲು ಬಂತು ಮೋಡ ಸಹ ಚದರೋಯ್ತು ಮಳೆ ಮಹ ಮಳೆ ಸಹ ಮಳೆ ಬೀಳ್ತಾ ಇತ್ತಲ್ವ ತುಂತುರೋ ಅದು ಸಹ ನಿಂತೋಯ್ತು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಅವಾಗ ಏನಾಯ್ತು ಕಾಮನ ಬಿಲ್ಲು ಒಟ್ಟೋಯ್ತು ಕಾಣದಾಯಿತು ಮಾಯದ ಬಿಲ್ಲು ಮತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಈ ಕಾಮನ್ ಬಿಲ್ನ ಮಾಯದ ಬಿಲ್ಲು ಸ್ವಲ್ಪ ನಮ್ಗೆ ಕಾಣಿಸುತ್ತೆ ಮತ್ತೆ ಮೋಡ ಎಲ್ಲ ಚದರೋದಾಗ ನಮಗೆ ಕಾಣಿಸಲ್ಲ ಅದಕ್ಕೆ ಮಾಯದ ಬಿಲ್ಲು ಅಂತ ಇಲ್ಲಿ ಕಾಮನ್ ಬಿಲ್ ಹೇಳಿದಾರೆ ಅಂದ್ರೆ ಅಂದರೆ ಕಾಮನ್ ಬಿಲ್ಲು ಯಾವ ರೀತಿ ಮೂಡುತ್ತೆ ಅದರಲ್ಲಿ ಬಣ್ಣುಗಳು ಯಾವ್ದಿದೆ ಮತ್ತು ಆ ಒಂದು ಕಾಮನ್ ಬಿಲ್ಲನ್ನು ನೋಡಿದಾಗ ನಮ್ಗೆ ಯಾವ ರೀತಿ ಸಂತೋಷ ಆಗುತ್ತೆ ಮತ್ತೆ ಅದನ್ನು ಮಾಯದ ಬಿಲ್ಲು ಅಂತ ಸಹ ಇಲ್ಲಿ ಕವಿ ಹೇಳಿದ್ದಾರೆ ಮಕ್ಳೆ ನಿಮ್ಗೆ ಇವಾಗ ಕಾಮನ ಬಿಲ್ಲು ಅನ್ನೋ ಪದ್ಯದ ಬಗ್ಗೆ ಅರ್ಥ ಆಯ್ತಲ್ವಾ ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ವರ್ಕ್ ಏನಂದರೆ ಆ ಒಂದು ಕ ಕಾಮನ ಬಿಲ್ಲು ಅನ್ನೋ ಪದ್ಯದಲ್ಲಿ ಪೇಜ್ ನಂಬರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಐದು ಕ್ವಶನ್ ಇದೆ ಒಂದು ವಾಕ್ಯದಲ್ಲಿ ಉತ್ತರಿಸಿದಂಥ ಐದು ಕ್ವಶನ್ ಇದೆ ಈ ಐದು ನ ಬರೆದು ಗ್ರೂಪಲ್ಲಿ ಸೆಂಡ್ ಮಾಡಿ ಮಕ್ಕಳೇ ಧನ್ಯವಾದಗಳು